ಐವತ್ತು ಅರವತ್ತು ವರ್ಷಗಳಿಂದ ಈ ದೇಶವನ್ನ ಆಳದ್ರಲ್ಲ, ಆ ಐವತ್ತು ಅರವತ್ತು ವರ್ಷ ಏನ್ ಗ್ಯಾರಂಟಿ ಕೊಟ್ರಿ ಅಂತ ಒಂದ್ ಮಾತನ್ನ ಕೇಳಿ. ನಮ್ಮ ಪಕ್ಷದ ಬಗ್ಗೆ ಯಾಕೆ ನನಗೆ ಹೆಮ್ಮೆ ಆಗತ್ತೆ ಅಂದ್ರೆ, ನಾವ್ ಯಾವತ್ತು ಪ್ರಣಾಳಿಕೆಯ ಆಧಾರದ ಮೇಲೆ ವೋಟ್ ಕೇಳಲ್ಲ ಸ್ವಾಮಿ. ಪ್ರೋಗ್ರೆಸ್ ಕಾರ್ಡ್ ಅನ್ನ ಇಟ್ಕೊಂಡು ವೋಟ್ ಕೇಳುವಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ನರೇಂದ್ರ ಮೋದಿಜಿಗೆ, ಪ್ರೀತಿಯ ರಾಘಣ್ಣನಿಗೆ, ಅಭಿವೃದ್ಧಿಯ ಹರಿಕಾರ ರಾಘಣ್ಣನಿಗೆ, ಬರಿಗಾಲ ಸಂತ ಗುರು ಅಣ್ಣನಿಗೆ, ರೈತ ಮಿತ್ರ ದೀಪಣ್ಣನಿಗೆ, ಭಾರತೀಯ ಜನತಾ ಪಾರ್ಟಿಗೆ. ಸಾರಿ ಭಾರತದ ಮೇಲೆ ದಾಳಿ ಆಗಿದೆಯೋ ಗೊತ್ತಿಲ್ಲ, ಆದ್ರೆ ಪ್ರತಿ ಬಾರಿಯೂ ತಗ್ಗದೆ ಕುಗ್ಗದೆ ಈ ಭಾರತದ ಹೆಸರನ್ನ ಇಡೀ ವಿಶ್ವದಲ್ಲೇ ಎತ್ತಿ ಹಿಡಿತಾ ಇರುವಂತ ಪ್ರತಿಯೊಬ್ಬ ಭಾರತೀಯನಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇಲ್ಲಿರುವಂತ ಪ್ರತಿಯೊಬ್ಬ ಮತದಾರರೇ, ನಿಮ್ಗಿವತ್ತು ಎರಡು ಸುದ್ದಿಯನ್ನ, ಈಗಷ್ಟೇ ಬಂದಂತ ಎರಡು ಸುದ್ದಿನ ತಂದಿದ್ದೀನಿ. ಒಂದು ನಾವೆಲ್ಲರೂ ತುಂಬಾ ಹೆಮ್ಮೆ ಪಡುವಂತ ಒಂದು ಸುದ್ದಿ, ಇನ್ನೆಲ್ಲರೂ ಅತ್ಯಂತ ದುಃಖ ಪಡುವಂತ ಒಂದು ಸುದ್ದಿ. ಸಂತೋಷ ಪಡುವಂತ ಸುದ್ದಿನ ಮೊದಲು ಹೇಳಬೇಕಂದ್ರೆ ಎರಡು ಕೈ ಮೇಲೆ ಎತ್ತಿ ಅದನ್ನು ಹೇಳ್ತೀನಿ. ಆಗ್ಲಿ, ನಿಮ್ಮೆಲ್ಲರ ಕನಸು ಅಬ್ ಕಿ ಬಾರ್, ಅಬ್ ಕಿ ಬಾರ್ ಎಸ್, ನಾವೆಲ್ಲರೂ ತುಂಬಾ ಹೆಮ್ಮೆ ಪಡುವಂತ ಸುದ್ದಿ ಈಗಷ್ಟೇ ಬಂದಿದೆ. ಗುಜರಾತ್ನಲ್ಲಿ ಇನ್ನೂ ಚುನಾವಣೆನೆ ಆಗಿಲ್ಲ ಸ್ವಾಮಿ, ಇನ್ನೂ ಓಟೆ ಹಾಕಿಲ್ಲ ಸ್ವಾಮಿ, ಆಗ್ಲೇ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಅಭ್ಯರ್ಥಿ ಗೆದ್ದಾಗಿದೆ ಸೂರತ್ನಲ್ಲಿ. ಭೋಲೋ ಭಾರತ್ ಮಾತಾ ಕಿ, ಭೋಲೋ ಭಾರತ್ ಮಾತಾ ಕಿ, ಎಷ್ಟು ಒಳ್ಳೆ ಸುದ್ದಿ. ಹೌದು ಹೌದು, ಕಾಂಗ್ರೆಸ್ಸಿನ ಒಬ್ಬ ಅಭ್ಯರ್ಥಿಯ ಪತ್ರ ತಿರಸ್ಕೃತಗೊಂಡಿತ್ತು. ಅದಾದ ಮೇಲೆ ಎಂಟು ಅಭ್ಯರ್ಥಿಗಳು ನಿಂತಿದ್ರು, ಅವರೆಲ್ಲರೂ ಅವರ ನಾಮಪತ್ರಗಳನ್ನು ವಾಪಸ್ ತಗೊಂಡು ಹೋಗೋದ್ರ ಮೂಲಕ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿದ್ದಾರೆ. ಅವ್ರಿಗೂ ಕೂಡ ಈ 26ನೇ ತಾರೀಕು ಚುನಾವಣೆ ನಡೀಬೇಕಾಗಿತ್ತು. ಬಹುಶಃ ನಮ್ಮೆಲ್ಲರಿಗೂ ಇದು ಒಂದು ಹೊಸ ಒಂದು ಉತ್ಸಾಹವನ್ನು ತಂದಿದೆ ಅಂತ ಹೇಳಿದ್ರೆ ಅದು ಸುಳ್ಳಾಗಲಾರದು. ಈ ಒಂದು ಉತ್ಸಾಹದ ಗೆಲುವು ಇಡೀ ರಾಜ್ಯದಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲಿ ನಡೀತಾ ಇದೆ. ಹಾಗಾಗಿ ಮೋದಿಯವರು ಹೇಳ್ತಾ ಇದ್ದಾರೆ, ಮೂರನೇ ಬಾರಿ ನನ್ನನ್ನು ಗೆಲ್ಲಿಸ್ತಾ ಇದ್ದೀರಲ್ಲ, ಗೆಲ್ಲಿಸ್ಬೇಕು ಅನ್ನುವಂಥ ಮನವಿಯನ್ನು ನಿಮ್ಮ ಹತ್ರ ಮಾಡ್ತಾ ಇದ್ದೀನಲ್ಲ. ಮೊದಲು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಅವರು ನಿಮ್ಮ ಹತ್ರ ಮತ ಕೇಳುವಾಗ ನಿಮ್ಮೆಲ್ಲರಲ್ಲೂ ಒಂದು ನಂಬಿಕೆ ಇತ್ತು, ಈ ವ್ಯಕ್ತಿಗೆ ಮತ ಹಾಕಿದ್ರೆ ಏನಾದರೂ ಈ ದೇಶಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನುವ ನಂಬಿಕೆ ಇತ್ತು. ಆ ನಂಬಿಕೆಯಿಂದ ನೀವು ಮತ ಹಾಕಿ ಅವ್ರನ್ನ ಗೆಲ್ಲಿಸಿದ್ರಿ, ಪ್ರಧಾನಮಂತ್ರಿಗಳನ್ನಾಗಿ ಮಾಡಿದ್ರಿ. ಎರಡನೇ ಬಾರಿ ಕೂಡ ಅವ್ರು ನಿಮ್ಮ ಹತ್ರ ಮತ ಕೇಳೋಕೆ ಬಂದಾಗ ಅವರು ನೀವು ಇಟ್ಟಂಥ ನಂಬಿಕೆಯನ್ನ ಉಳಿಸ್ಕೊಂಡಿದ್ರು. ಹಾಗಾಗಿ ಎರಡನೇ ಬಾರಿ ನೀವೆಲ್ಲರೂ ಆತ್ಮವಿಶ್ವಾಸದಿಂದ ಅವರಿಗೆ ಎರಡನೇ ಬಾರಿ ಗೆಲ್ಲಿಸಿದ್ದೀರಿ. ಹೆಮ್ಮೆಯ ಮತದಾರರೇ, ನೀವು ನರೇಂದ್ರ ಮೋದಿ ಅವ್ರನ್ನ ಗೆಲ್ಲಿಸಿದ್ರಿಂದ ಇಡೀ ಭಾರತ ವಿಶ್ವದಲ್ಲೇ ವಿಶ್ವಗುರುವನ್ನಾಗಿ ಮಾಡಿಸಿದಂಥ ಕೀರ್ತಿ ಯಾರಿಗಾದರೂ ಸಲ್ಲಬೇಕಾಗಿದ್ರೆ ಅದು ನಿಮ್ಮಂಥ ಮತದಾರರಿಗೆ ಅಂತ ನಾನು ಹೇಳ್ತೇನೆ. ಈ ಬಾರಿ ಮೋದಿಯವರಿಗೆ ಅತ್ಯಂತ ದೊಡ್ಡ ಬಹುಮತದಿಂದ ಅವ್ರನ್ನ ಗೆಲ್ಲಿಸ್ತರಬೇಕಾಗಿದೆ. ಮೋದಿಯವರು ಹೇಳ್ತಾ ಇದ್ರು, ಈ ಬಾರಿ ನನ್ನನ್ನು ಗೆಲ್ಲಿಸಿ ಸ್ವಾಮಿ,
ಈ ಬಾರಿ ನನ್ನನ್ನು ಗೆಲ್ಸಿದ್ರೆ ಇಡೀ ಈ 10 ವರ್ಷ ನೀವು ನೋಡಿದ್ದು ಕೇವಲ ಟ್ರೈಲರ್ ಮಾತ್ರ, ಪಿಕ್ಚರ್ ಅಭಿ ಬಾಕಿಯೇ. ಈ ಸಾರಿ ನನ್ನನ್ನು ಗೆಲ್ಲಿಸಿ ಈ ಭಾರತವನ್ನು ಇಡೀ ವಿಶ್ವಗುರುವನ್ನಾಗಿ ಮಾಡ್ತೀನಿ ಅನ್ನುವಂಥ ಕನಸನ್ನು ಇಟ್ಕೊಂಡಿದ್ದಾರೆ ಇಲ್ಲಿರುವಂಥ ಎಲ್ಲ ಪ್ರೀತಿಯ ಮತದಾರರೇ. ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೀನಿ. ನಾವೆಲ್ಲರೂ ಅನ್ಕೊಳ್ತಾ ಇರ್ತೀವಿ, ರಾಜಕಾರಣಿಗಳು ಬದಲಾಗದ ಹೊರತು ಈ ದೇಶ ಬದಲಾಗೋದಿಲ್ಲ ಅಂತ. ಆದರೆ ನೀವೆಲ್ಲರೂ ಹೆಮ್ಮೆ ಪಡಬೇಕು, ನಾನು ಕೂಡ ಹೆಮ್ಮೆ ಪಡ್ತೀನಿ. ಈ ಒಂದು ಕ್ಷೇತ್ರದ ಅಭ್ಯರ್ಥಿ ಗುರು ಅವರಿಗೆ ಕೂಡ ನಾನು ಪ್ರಚಾರ ಮಾಡೋದಕ್ಕೆ ಬಂದಿದ್ದೆ. ಬಹುಶಃ ಗುರು ಅವ್ರನ್ನ ಎಷ್ಟು ಅಂತರದಿಂದ ಗೆಲ್ಲಿಸಿ ತಗೊಂಡು ಬಂದ್ರಿ, ಭಾಳ ಹೆಮ್ಮೆ ಇದೆ ನನಗೆ. ಆವಾಗ ಅನಿಸಿದ್ದು ಅವರ ಗೆಲುವಿಗೆ ಕೇವಲ ಅವರ ಗುಣ ಮಾತ್ರ ಕಾರಣ ಅಲ್ಲ, ಅವರಲ್ಲಿರುವ ಒಳ್ಳೆ ಗುಣವನ್ನು ನೋಡಿದ್ರಲ್ಲ ನಿಮ್ಮ ಗುಣ ಕೂಡ ಕಾರಣ ಅಂತ, ಮತದಾರರ ಗುಣ ಕೂಡ ಕಾರಣ ಅಂತ. ಹಾಗೇನೆ ರಾಘಣ್ಣ ಅವರು ಕೂಡ ಈ ಕ್ಷೇತ್ರದಲ್ಲಿ ಅವರು ಗೆದ್ದ ಮೇಲೆ ಬಹುಶಃ ಈ ರಾಜ್ಯವೇ ಹೆಮ್ಮೆ ಪಡುವಂಥ, ನಮ್ಮ ಪಕ್ಷವೇ ಹೆಮ್ಮೆ ಪಡುವಂಥ ಹಲವಾರು ಯೋಜನೆಗಳನ್ನು ನಿಮ್ಮ ಕ್ಷೇತ್ರಕ್ಕೆ ತಗೊಂಡು ಬಂದು ಕೊಟ್ಟಿದ್ದಾರೆ. ಮತದಾರರೇ, ಚುನಾವಣೆ ಹತ್ರ ಬರ್ತಿದ್ದ ಹಾಗೆ ವಿರೋಧ ಪಕ್ಷದವರು ಅವ್ರಿಗಿರುವಂಥ ಗ್ಯಾರಂಟಿ ಫ್ರೀ ಗ್ಯಾರಂಟಿ ಮಾತ್ರ, ಅದೊಂದೇ ಆಧಾರದ ಮೇಲೆ ಅವ್ರು ನಿಮ್ಮ ಹತ್ರ ಮತ ಕೇಳ್ತಿದ್ದಾರೆ. ಬಹುಶಃ ನೀವು ಅವ್ರನ್ನೆಲ್ಲ ಕೇಳಬೇಕು. 50-60 ವರ್ಷಗಳಿಂದ ಈ ದೇಶವನ್ನು ಆಳಿದ್ರಲ್ಲ, ಆ 50-60 ವರ್ಷ ಏನ್ ಗ್ಯಾರಂಟಿ ಕೊಟ್ಟಿರಿ ಅಂತ ಒಂದು ಮಾತನ್ನ ಕೇಳಿ. ನಮ್ಮ ಪಕ್ಷದ ಬಗ್ಗೆ ಯಾಕೆ ನನಗೆ ಹೆಮ್ಮೆ ಆಗತ್ತೆ ಅಂದ್ರೆ, ನಾವು ಯಾವತ್ತೂ ಪ್ರಣಾಳಿಕೆಯ ಆಧಾರದ ಮೇಲೆ ಓಟ್ ಕೇಳಲ್ಲ ಸ್ವಾಮಿ. ಪ್ರೋಗ್ರೆಸ್ ಕಾರ್ಡ್ ಅನ್ನು ಇಟ್ಕೊಂಡು ಓಟ್ ಕೇಳುವಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ನರೇಂದ್ರ ಮೋದಿ ಅವ್ರನ್ನ ನೀವು ಅಧಿಕಾರ ಕೊಟ್ಟಾಗ 10 ವರ್ಷದಿಂದ ಏನ್ ಮಾಡಿದ್ದಾರೆ ಅಂತ ನೀವು ಕೇಳೋ ಹಾಗೆ ಇಲ್ಲ, ಮುಂದೇನ್ ಮಾಡ್ತಾರೆ ಅಂತ ಕೇಳಿ ಅಷ್ಟೇನೆ. ಯಾಕೆಂದ್ರೆ ಈ 10 ವರ್ಷದಲ್ಲಿ ಅವ್ರು ಕೊಟ್ಟಂತ ಯೋಜನೆಗಳು, ಇಲ್ಲಿ ಹಲವಾರು ತಾಯಿಯಂದ್ರೆ ಬಂದಿದ್ದಾರೆ, ತಾಯಿ ನನಗೆ ತುಂಬಾನೇ ಹೆಮ್ಮೆ ಆಗುತ್ತೆ. ಈ ಭಾರತ ಕಟ್ಟಂತ ಅತ್ಯಂತ ದೊಡ್ಡ ಫೆಮಿನಿಸ್ಟ್ ಪುರುಷ ಯಾರಾದ್ರೂ ಇದ್ರೆ, ಅಂದ್ರೆ ಸ್ತ್ರೀವಾದಿ ಪುರುಷ ಯಾರಾದ್ರೂ ಇದ್ರೆ ಈ ಭಾರತದಲ್ಲಿ ಮೊದಲು ಅಂಬೇಡ್ಕರ್, ಅದಾದ ಮೇಲೆ ಸ್ತ್ರೀವಾದಿಗಳು ಯಾರಾದ್ರೂ ಪುರುಷರಿದ್ರೆ ಅದು ನಮ್ಮ ಹೆಮ್ಮೆಯ ನರೇಂದ್ರ ಮೋದಿಯವರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅವರು ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಭಾರತದ ಭವಿಷ್ಯಕ್ಕಾಗಿ ಎಷ್ಟು ಯೋಜನೆಗಳನ್ನು ತಗೊಂಡು ಬಂದಿದ್ದಾರೋ, ಹಾಗೆ ಮಹಿಳೆಯರ ಭವಿಷ್ಯಕ್ಕಾಗಿ ಕೂಡ ಅಷ್ಟೇ ಯೋಜನೆಗಳನ್ನು ತಗೊಂಡು ಬಂದಿರೋದು ನನಗೆ ಹೆಮ್ಮೆ ಇದೆ. ಇಲ್ಲಿರುವಂಥ ಎಷ್ಟೋ ಜನ ಹೆಣ್ಮಕ್ಳು ನೀವು ನೋಡ್ಬೋದು. ಈ ಭಾರತಕ್ಕೆ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಒಂದು ಶೌಚಾಲಯ ಕಟ್ಟೋದಕ್ಕೂ ಕೂಡ ಮೋದಿ ಅವರೇ ಬರಬೇಕಾಗಿತ್ತು. ಮನೆಗೆ ನೀರು ಕೊಡೋ ನಲ್ಲಿ ಕೊಡೋದಕ್ಕೂ ಕೂಡ ನರೇಂದ್ರ ಮೋದಿ ಅವರೇ ಬರಬೇಕಾಗಿತ್ತು. ಮನೆಗೆ ಬಲ್ಬ್ ಕೊಡೋದಕ್ಕೆ ನರೇಂದ್ರ ಮೋದಿ ಅವರು ಬರಬೇಕಾಗಿತ್ತು. ನಮ್ಮ ತಲೆ ಮೇಲೆ ಒಂದು ಸೂರು ಕೊಡೋದಕ್ಕೆ ಕೂಡ ನರೇಂದ್ರ ಮೋದಿ ಅವರು ಬರಬೇಕಾಗಿತ್ತು. ಅಷ್ಟೇ ಯಾಕೆ, 500 ವರ್ಷಗಳಿಂದ ನಮ್ಮೆಲ್ಲರ ಕನಸಾಗಿದ್ದ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಕ್ಕೆ ಕೂಡ ನರೇಂದ್ರ ಮೋದಿ ಅವರು ಬರಬೇಕಾಗಿತ್ತು. ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ಈ ಯಾವುದೇ ಪೊಳ್ಳು ಆಶ್ವಾಸನೆಗಳನ್ನ ನಿಮಗೆ ಕೊಡ್ತಾ ಇದ್ದಾರೆ ಮಹಿಳೆಯರು, ಅದಕ್ಕೆ ಮಾರು ಹೋಗದೆ ಇರಿ. ಯಾವುದೇ ಒಂದು ಯೋಜನೆಯನ್ನು ಕೊಟ್ಟರೆ ಆ ಯೋಜನೆ ನಮಗೆ ರಕ್ಷಣೆ ಮಾಡೋಕೆ ಆಗಿರ್ಬೇಕೇ ಹೊರತು ಅದು ಕೇವಲ ಆಕರ್ಷಣೆಗಾಗಿರಬಾರ್ದು. ಹೆಣ್ಮಕ್ಳಿಗೆ ಕೇವಲ 2,000 ಕೊಡೋದು, ಬಸ್ ಫ್ರೀ ಕೊಡೋದು, ಇದು ಎಷ್ಟು ದಿವಸ ಉಳಿಯುತ್ತೆ ಸ್ವಾಮಿ? ಇದನ್ನೇ ಗ್ಯಾರಂಟಿಯಾಗಿ ಇಟ್ಕೊಂಡು ಬಂದಿದ್ದಾರೆ. ಆದ್ರೆ ನರೇಂದ್ರ ಮೋದಿ ಅವ್ರು ಹಾಗಲ್ಲ, ಕೇವಲ ಓಟಿಗೋಸ್ಕರ ಅಧಿಕಾರ ಮಾಡೋದು ನಾವಲ್ಲ, ಸೀಟಿಗೋಸ್ಕರ ಅಧಿಕಾರ ಮಾಡೋರು ನಾವಲ್ಲ, ಭಾರತದ ರಕ್ಷಣೆಗೋಸ್ಕರ ಅಧಿಕಾರ ಮಾಡುವಂಥವ್ರು ನಾವು. ಹಾಗಾಗಿ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ, ನಾನು ಈ ದೇಶದ ಪ್ರಧಾನ ಮಂತ್ರಿ ಅಲ್ಲ, ನಾನು ಈ ದೇಶದ ಪ್ರಧಾನ ಸೇವಕ ಅಂತ ಹೇಳ್ಕೊಂಡವರು ನಮ್ಮ ಹೆಮ್ಮೆಯ ನರೇಂದ್ರ ಮೋದಿ ಅವರು. ಅವರಿಗೆ ನೀವು ಈ ಸರಿ ಮತ್ತೊಮ್ಮೆ ಅತ್ಯಂತ ದೊಡ್ಡ ಬಹುಮತದಿಂದ ಆರಿಸಿ ತರಬೇಕಾಗಿದೆ. ಇಲ್ಲಿರುವಂಥ ಕನ್ನಡಿಗರು ಇಡೀ ದೇಶದಲ್ಲಿ ಹೆಸರುವಾಸಿ ಸ್ವಾಮಿ. ಇತ್ತೀಚೆಗೆ ನಡೀತಾ ಇರುವಂತಹ ದುರ್ಘಟನೆಗಳನ್ನ ನೀವು ನೋಡ್ತಾ ಇದ್ದೀರಿ. ನಾನು ಆಗ್ಲೇ ಹೇಳಿದೆ, ಒಂದು ಖುಷಿ ಸಂಗತಿ, ಇನ್ನೊಂದು ದುಃಖದ ಅಂತ. ಯಾದಗಿರಿಯಲ್ಲಿ ಬಂದಂತ ಸುದ್ದಿ, ಮತ್ತೊಬ್ಬ SC ST ಜನಾಂಗಕ್ಕೆ ಸೇರಿದಂತ ಒಬ್ಬ ಹುಡುಗನ ಮೇಲೆ ಫಯಾಜ್ ಅನ್ನುವಂತ ಒಬ್ಬ ಹುಡುಗ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ದಾನೆ. ಎತ್ತ ಸಾಕ್ತಾ ಇದ್ದೀವಿ ನಾವು. ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಕನ್ನಡಿಗನು ಭಾರತದಲ್ಲಿ ಮಾದರಿ ಸ್ವಾಮಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರೆದವ್ರು ನಾವು.
ಮಹಿಳೆಯ ಅರ್ಶನ ಕುಂಕುಮವನ್ನೇ ಬಾವುಟವನ್ನಾಗಿ ಮಾಡಿಸ್ಕೊಂಡಂತ ಹೆಮ್ಮೆಯ ಕನ್ನಡಿಗರು ಸ್ವಾಮಿ ನಾವು, ನಮ್ಮನ್ನೇ ಒಡೆಯಕ್ ನೋಡ್ತಾ ಇದ್ದೀರಾ ನೀವು? ಮಹಿಳೆಗೆ ರಕ್ಷಣೆ ಎಲ್ಲಿದೆ? ಕೇವಲ ನೀವು ಓಟಿನ ರಾಜಕಾರಣಕ್ಕೋಸ್ಕರ ಮಹಿಳೆಗೆ 2,000 ಕೊಡೋದಲ್ಲ, ಮೊದಲು ಮಹಿಳೆಗೆ ರಕ್ಷಣೆ ಕೊಡಿ ಸ್ವಾಮಿ. ಇವರು ಕೊಡ್ತಾ ಇರುವಂತ ಪೊಳ್ಳು ವಿಶ್ವಾಸನೀಯ ಭಾಗ್ಯಗಳನ್ನ ಹಿಂದೆ ನಾವೇನಾದ್ರೂ ಹೋದ್ರೆ ನಮ್ಮ ಮನೆಯ ಭಾಗ್ಯ ಲಕ್ಷ್ಮಿಯನ್ನ ನಾವು ಕಳ್ಕೋಬೇಕಾಗತ್ತೆ. ಹುಬ್ಳಿಯಲ್ಲಿ ನಾವು ನೋಡಿಲ್ವೇನು? ಯಾವ ತಾಯಿ ಯಾವ ತಂದೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತಾರೆ? ಅದ್ ಯಾವುದೇ ಧರ್ಮದವರಾಗಿರ್ಲಿ, ಆ ಹೆಣ್ಮಗುವಿನ ಹತ್ಯೆ ಆದಾಗ ಟಿವಿಲಿ ನಮ್ಮ ಕೈಲಿ ಯಾರು ನೋಡಕ್ಕಾಗ್ತಲ್ಲ ಸ್ವಾಮಿ. ಒಬ್ಬ ಹೆಣ್ಮಗುವನ್ನ ಒಂದು ಸರಿ ಅಲ್ಲ 8-9 ಸಾರಿ ಚಾಕುವಿಂದ ಇರಿತಾನೆ. ಅವರ ಹತ್ಯೆ ಆದ್ಮೇಲೆ ಕಾಂಗ್ರೆಸ್ಸಿನ ಮಹಾನ್ ನಾಯಕರು ಹೇಳ್ತಾರೆ ಅದು ಅವರ ವೈಯಕ್ತಿಕ ವಿಚಾರ ಅಂತ. ಯಾವುದು ಸ್ವಾಮಿ ವೈಯಕ್ತಿಕ ವಿಚಾರ? ಒಂದು ಹೆಣ್ಣಿಗೆ ತಾನು ಅಲ್ಲಿ ಇರಬೇಕೋ ಬೇಡವೋ ಅನ್ನೋ ತೀರ್ಮಾನ ಮಾಡುವಂತ ಸ್ವತಂತ್ರ ಆಕೆಗೆ ಇಲ್ಲೇನು? ಆಕೆಗೆ ಆ ಒಂದು ಜೀವನ ಬೇಡ ಅಂತ ಹೇಳುವಾಗ ಅದಕ್ಕೆ ಉತ್ತರವಾಗಿ ಅವ್ರು ಕೊಲೆ ಮಾಡಬೇಕೇನು? ಈ ಧರ್ಮದ ವಿಚಾರದಲ್ಲಿ ನಮ್ಮನ್ನು ಒಡೆಯುವಂತ ಕೆಲಸ ಮಾಡಬೇಡಿ. ಈ ಭಾರತಕ್ಕೆ ಸ್ವತಂತ್ರ ಬಂದಾಗ್ಲಿಂದ ಕೇವಲ ಈ ಧರ್ಮವನ್ನ ಮುಂದಿಟ್ಕೊಂಡು, ಅಲ್ಪಸಂಖ್ಯಾತರನ್ನ ಮುಂದಿಟ್ಕೊಂಡು ನೀವು ಓಟಿನ ರಾಜಕಾರಣ ಮಾಡ್ತಾ ಇದ್ದೀರಿ. ಅದನ್ನ ನಿಲ್ಲಿಸಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ನಾವೆಲ್ಲರೂ ನೋಡಬೇಕು ಅನ್ನುವಂತ ಕನಸು ಕಾಣ್ತಾ ಇದ್ದೀವಿ. ಹಾಗಾಗಿ ನರೇಂದ್ರ ಮೋದಿ ಅವ್ರನ್ನ ಗೆಲ್ಲಿಸಿ ಈ ದೇಶ ಅಲ್ಲ ನಾವೆಲ್ಲರೂ ಹೆಮ್ಮೆ ಪಡ್ತೀವಿ. ಬಹುಶಃ ಸ್ವತಂತ್ರ ಬಂದಾಗ ನಾವು ನೀವೆಲ್ಲೂ ಬದುಕಿರ್ಲಿಲ್ಲ. ಬದುಕಿದ್ವಾ? ಇಲ್ಲ. ಪ್ರತಿ ಸಾರಿ ಭಗತ್ ಸಿಂಗ್ ಅವರು, ದೊಡ್ಡ ದೊಡ್ಡ ಸೇನಾಧಿಗಳು, ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂತ ಹಲವಾರು ಮಹನೀಯರ ವಿಚಾರ ಕೇಳಿದಾಗ ಮೈಯಲ್ಲಿ ರಕ್ತ ಕುದಿಯುತ್ತೆ. ನಾವು ಆ ಸಂದರ್ಭದಲ್ಲಿ ಬದುಕಿರ್ಬೇಕಾಗಿತ್ತು ಅನ್ನದಂತ ಒಂದು ಪಕ್ಷಕ್ಕೆ ನಮ್ಮ ಕೈ ಕೊಡೋದು ಬೇಡ. ಈ ಕ್ಷೇತ್ರದಲ್ಲಿ ರಾಘಣ್ಣ ಅವರು ಹಲವಾರು ಹೆಮ್ಮೆಯ ವಿಚಾರಗಳನ್ನ ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅದು ಮಹಿಳೆಯವರಿಗೆ ಹಲವಾರು ಯೋಜನೆಗಳು ಕೊಟ್ಟಿದ್ದೇ ಇರಬಹುದು, ಪ್ರತಿ ಮನೆಗೂ ನಲ್ಲಿಗಳಲ್ಲಿ ಬರುವಂತಹ ನೀರು ಆಗಿರ್ಬೋದು, ಸೂರ್ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ಕೆಲಸ ಮಾಡುವಂತಹ ಶಕ್ತಿ ಆಗಿರಬಹುದು, ರೈಲ್ವೆ ವಿಚಾರದಲ್ಲಿ, ರೋಡಿನ ವಿಚಾರದಲ್ಲಿ, ಬಹುಶಃ ಯಾವ ಅಭ್ಯರ್ಥಿ ಕೂಡ ತರಕ್ ಆಗದೇ ಇರೋಷ್ಟು ಅನುದಾನವನ್ನ ನಿಮ್ಮ ಅಭ್ಯರ್ಥಿ ಈ ಕ್ಷೇತ್ರಕ್ಕೆ ತಗೊಂಡು ಬಂದಿದ್ದಾರೆ. ಕಳೆದ ಬಾರಿ ರಾಘಣ್ಣ ಅವ್ರಿಗೆ ಓಟ್ ಎಷ್ಟು ಬಂದಿತ್ತು ಅಂತ ಈ ಕ್ಷೇತ್ರದಲ್ಲಿ ನಾನು ಎಲ್ಲರಿಗೂ ಕೇಳ್ತಾ ಇದ್ದೆ. ಮೇಡಮ್ ಅವರೇ, ನೀವೇನ್ ಮೇಡಮ್ ಅವರೇ ಓಟ್ ಬಗ್ಗೆ ಕೇಳ್ತಾ ಇದ್ದೀರಾ? ಈ ಕ್ಷೇತ್ರದಲ್ಲಿ ಲೀಡ್ ಎಷ್ಟು ಬಂದಿತ್ತು ಅಂತ ಕೇಳಿ 75,000 ಹೆಚ್ಚು ಲೀಡ್ ಕೊಟ್ಟಿದ್ರು. ಆದ್ರೆ ನಮ್ಮ ಸಂಕಲ್ಪ ಈ ಸರಿ ಕೇವಲ 75,000 ಲೀಡ್ ಕೊಡೋದಲ್ಲ, 100,000 ಹೆಚ್ಚು ಲೀಡ್ ಅನ್ನ ಕೊಟ್ಟು ರಾಘಣ್ಣನವ್ರನ್ನ ಡೆಲ್ಲಿಗೆ ಕಳಿಸ್ಕೊಳ್ತೀವಿ. ಹಾಗೂ ನರೇಂದ್ರ ಮೋದಿ ಅವರಿಗೆ ಮೂಕಾಂಬಿಕೆಯ ಆಶೀರ್ವಾದ ಅವರಿಗಿದೆ, ಅವರು ಈ ದೇಶದ ಪ್ರಧಾನಮಂತ್ರಿ ಆಗೇ ಆಗಬೇಕು ಅನ್ನುವಂಥ ಸಂಕಲ್ಪವನ್ನು ನೀವು ಮಾಡಿದ್ದೀರಿ. ನೀವು ಮಾಡುವಂಥ ಈ ಸಂಕಲ್ಪ ನಿಜವಾಗತ್ತೆ. ನೀವು ಈ ಸಾರಿ ಮೋದಿ ಅವ್ರನ್ನ ಅತ್ಯಂತ ದೊಡ್ಡ ಬಹುಮತದಲ್ಲಿ ಗೆಲ್ಲಿಸಿದ ನಂತರ ಇಡೀ ವಿಶ್ವವೇ ಮತ್ತೆ ಹೆಮ್ಮೆ ಪಡುವಂಥ ರಾಷ್ಟ್ರ ನಮ್ಮೆಲ್ಲರದು ಆಗಲಿದೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.